ಕರಾವಳಿ ಸಿನಿಮಾದಿಂದ ನಟ ದರ್ಶನ್ ಔಟ್ ಆಗಿದ್ದಾರೆ, ಅಂದ್ರೆ ಹೊರಗಡೆ ಬಂದಿದ್ದಾರೆ. ಪ್ರಜ್ವಲ್ ದೇವರಾಜ್ ನಟಿಸ್ತಾ ಇರುವಂತಹ ಸಿನಿಮಾ ಗುರುದತ್ ಗಾಣಿಗ ನಿರ್ದೇಶನದ ಚಿತ್ರ ಕರಾವಳಿ. ಈಗ ಆಲ್ರೆಡಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲ್ ಪಾಲಾಗಿದ್ದಾರೆ. ಪ್ರಜ್ವಲ್ ದೇವರಾಜ್ ನಟಿಸ್ತಾ ಇರುವಂತಹ ಸಿನಿಮಾ ಕರಾವಳಿ ಚಿತ್ರದಲ್ಲಿ ನಟ ದರ್ಶನ್ ನಟಿಸಬೇಕಾಗಿತ್ತು, ಅಷ್ಟರಲ್ಲೇ ಮರ್ಡರ್ ಕೇಸ್ನಲ್ಲಿ ದಾಸ ಜೈಲ್ ಪಾಲಾಗಿದ್ದಾರೆ. ಹೀಗಾಗಿ ಚಿತ್ರದಿಂದ ದರ್ಶನ್ ಅನ್ನ ಕೈಬಿಟ್ಟಿದೆ ಚಿತ್ರತಂಡ. ಪವರ್ ಟಿವಿಗೆ ಅಧಿಕೃತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ದರ್ಶನ್ ಬದಲಿಗೆ ಯಾರು ನಟಿಸ್ತಾರೆ ಅನ್ನುವಂತಹ ಪ್ರಶ್ನೆ ಈಗ. ಶಿಷ್ಯ ಗುರುದತ್ ಚಿತ್ರಕ್ಕೆ ಸಾಥ್ ಕೊಡ್ತಾರ ಸುದೀಪ್? ಈ ಹಿಂದೆ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದಲ್ಲಿ ದರ್ಶನ್ ನಟಿಸಿದ್ರು, ಈ ಬಾರಿಯೂ ಕೂಡ ನಟಿಸೋದಿಕ್ಕೆ ಸಿದ್ಧವಾಗಿದ್ರಂತೆ ದರ್ಶನ್. ಆದ್ರೆ ಮರ್ಡರ್ ಕೇಸ್ನಲ್ಲಿ ಜೈಲ್ ಪಾಲಾಗಿರೋದ್ರಿಂದ ಚಿತ್ರತಂಡ ದರ್ಶನ್ ಅನ್ನ ಈ ಚಿತ್ರದಿಂದ ಕೈಬಿಟ್ಟಿದೆ. ಈ ಹಿಂದೆ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದಲ್ಲೂ ಕೂಡ ದರ್ಶನ್ ನಟಿಸಿದ್ರು, ಈ ಸಿನಿಮಾದಲ್ಲೂ ಕೂಡ ನಟಿಸ್ತೀನಿ ಅಂತ ಒಪ್ಕೊಂಡಿದ್ರಂತೆ. ಆದ್ರೆ ಜೈಲು ಸೇರಿದ್ರಿಂದ ಕರಾವಳಿ ಚಿತ್ರದಿಂದ ದರ್ಶನ್ ಅನ್ನ ಕೈಬಿಡಲಾಗಿದೆ. ನೋಡಿ ಎಷ್ಟು ಭವಿಷ್ಯದ ಮೇಲೆ ಎಷ್ಟು ಪೆಟ್ಟು ಬಿಡ್ತು ಈ ಒಂದು ಹತ್ಯೆ ಪ್ರಕರಣ ಅಂತ ಹೇಳಿ. ಅವಶ್ಯಕತೆ ಇರಲಿಲ್ಲ ದರ್ಶನ್ಗೆ ಇದು, ಬಟ್ ಆದ್ರೆ ಕರ್ಮ ಅನ್ನೋದು ಬಿಡಬೇಕಲ್ಲ. ಗುರುದತ್ ಗಾಣಿಗ ನಿರ್ದೇಶನದ ಚಿತ್ರ ಕರಾವಳಿ, ಕರಾವಳಿ ಚಿತ್ರದಲ್ಲಿ ನಟ ದರ್ಶನ್ ನಟಿಸ್ಬೇಕಾಗಿತ್ತು. ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ್, ಬಹುಶಃ ದರ್ಶನ್ಗೆ ಈಗ ಪಶ್ಚಾತ್ತಾಪ ಕಾಡ್ತಿರಬಹುದೇನೋ. ನನ್ನ ಭವಿಷ್ಯ ಏನಾಯ್ತು, ಸಿನಿಮಾಗಳು ಏನೇನಾದ್ವು, ಯಾವಾಗ್ಲೂ ಸಿನಿಮಾ ಅಥವಾ ಡಬ್ಬಿಂಗು ಶೂಟಿಂಗ್ ಅಲ್ಲಿ ಬ್ಯುಸಿ ಇರ್ತಾ ಇದ್ರು. ಈಗ ನೋಡಿ, ಮೊದಲ ಸಿನಿಮಾ, ಈಗ ಕರಾವಳಿ ಸಿನಿಮಾದಿಂದ ದರ್ಶನ್ ಅನ್ನ ಕೈಬಿಡ್ಲಾಗಿದೆ. ಇದು ಒಂದ್ ರೀತಿ ಸೆಟ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ಲಿ ಸಿಂಧೂರ, ಒಬ್ಬರು ಮಾಡ್ತಕ್ಕಂಥ ಒಂದು ಸಣ್ಣ ತಪ್ಪಿಗೆ ಇಡೀ ಚಿತ್ರರಂಗ ಡಿಸ್ಟರ್ಬ್ ಆಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಜ್ವಲಂತ ಸಾಕ್ಷಿ ಮತ್ತೊಂದು ಬೇಕಿಲ್ಲ. ಯಾಕಪ್ಪ ಅಂತಂದರೆ, ದೇವರಾಜ್ ಅವರು ಮತ್ತು ದರ್ಶನ್ ಅವರ ನಡುವೆ, ಅವ್ರ ಎರಡೂ ಫ್ಯಾಮಿಲಿಗಳ ನಡುವೆ ಇದ್ದಂಥ ಒಡನಾಟ ಬಾಂಧವ್ಯದ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ದರ್ಶನ್ ಅವರ ಸಾಕಷ್ಟು ಸಿನಿಮಾಗಳಲ್ಲಿ ನಟ ಹಿರಿಯ ನಟ ದೇವರಾಜ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಬಣ್ಣ ಹಚ್ಚಿದ್ದಾರೆ. ಅವರಿಬ್ಬರ ಮಧ್ಯೆ ಒಂದೊಳ್ಳೆ ತಂದೆ ಮಗನ ಬಾಂಧವ್ಯ ಕೂಡ ಇತ್ತು. ಅದೇ ರೀತಿ ಪ್ರಜ್ವಲ್ ದೇವರಾಜ್ ಅವ್ರನ್ನು ಕೂಡ ಸಹೋದರನಂತೆ ಕಾಣ್ತಾ ಇದ್ರು ನಟ ದರ್ಶನ್ ಅವರು. ಈ ಹಿಂದೆ ಕೂಡ ಪ್ರಜ್ವಲ್ ದೇವರಾಜ್ ನಟನೆಯ ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾದಲ್ಲಿ ದರ್ಶನ್ ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಕೂಡ ಮಾಡಿದ್ರು. ಆದರೆ ಇದೀಗ ಮತ್ತೊಮ್ಮೆ ಕರಾವಳಿ ಸಿನಿಮಾ ಕಾಂತಾರ ರೀತಿಯಲ್ಲಿ ಕರಾವಳಿಯ ಮಣ್ಣಿನ ಸೊಗಡಿನ ಮತ್ತೊಂದು ಏನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತ ನಾವೇನು ಕರಿತಿದ್ದೀವಿ ಕರಾವಳಿ. ಗುರುದತ್ ಗಾಣಿಗ, ಈ ಹಿಂದೆ ಸುದೀಪ್ ಅವರು ಮತ್ತು ಅಂಬರೀಷ್ ಅವರು ಇಬ್ಬರು ದಿಗ್ಗಜರನ್ನು ಇಟ್ಕೊಂಡು ಅಂಬಿ ನಿಂಗೆ ವಯಸ್ಸಾಯಿತು ಅಂತಕ್ಕಂಥ ಸಿನಿಮಾನ ಮಾಡಿದಂತಹ ಸುದೀಪ್ ಅವರ ಶಿಷ್ಯ, ಸುದೀಪ್ ಅವರ ಗರಡಿಯಲ್ಲೇ ಬೆಳೆದು ಬಂದಂತಹ ಗುರುದತ್ ಗಾಣಿಗ ನಿರ್ದೇಶನದಲ್ಲಿ ತಯಾರಾಗ್ತಾ ಇರ್ತಕ್ಕಂಥ ಕರಾವಳಿ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದೆ. ಈ ಸಿನಿಮಾದಲ್ಲಿ ಒಂದು ತುಂಬ ಮುಖ್ಯವಾದಂಥ ರೋಲು, ಗೆಸ್ಟ್ ಅಪಿಯರೆನ್ಸ್ ಅಂದರೆ ಒಂದು 5 ನಿಮಿಷ ಕಾಣಿಸ್ಕೊಂಡು ಹೋಗುವಂಥ ಪಾತ್ರನೂ ಅಲ್ಲ, ಸುಮಾರು ಒಂದು 15-20 ದಿವಸಗಳ ಕಾಲ್ ಶೀಟ್ ಬೇಕಾದಂಥ ಒಂದು ಪ್ರಧಾನ ಪಾತ್ರವೊಂದಕ್ಕೆ ನಟ ದರ್ಶನ್ ಅವರು ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಅಂತಕ್ಕಂಥದ್ದು ಅಧಿಕೃತ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ. ಆದರೆ ಕರಾವಳಿ ಸಿನಿಮಾದಲ್ಲಿ ಅವರು ಯಾವಾಗ ಶೂಟಿಂಗ್ನಲ್ಲಿ ತೊಡಗಿಸ್ಕೋಬೇಕಾಗಿತ್ತು, ಒಂದು ಕಡೆ ಡೆವಿಲ್ಲು ಕೂಡ ನಿಂತೋಗಿದೆ, ಕರಾವಳಿ ಸಿನಿಮಾಗೆ ಇವರು ಎಂಟ್ರಿ ಕೊಡಬೇಕಿತ್ತು, ಈ ಸುಸಂದರ್ಭದಲ್ಲಿ ದರ್ಶನ್ ಅವರು ಈ ಥರದ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಇನ್ನು ಪರಪ್ಪನಗ್ರಹಾರದಲ್ಲಿ ಜೈಲೂಟ ಸವಿತಾ ಇರ್ತಕ್ಕಂಥದ್ದು ನಿಜಕ್ಕೂ ಕರಾವಳಿ ಸಿನಿಮಾಗೂ ಒಂದು ಶಾಕಿಂಗ್ ನ್ಯೂಸ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ದರ್ಶನ್ ಅವರು ಮಾಡಬೇಕಾದಂತಹ ಪಾತ್ರವನ್ನು ಯಾರು ಮಾಡ್ತಾರೆ ಅಂತಕ್ಕಂಥದ್ದು ಈಗ ನಿರ್ದೇಶಕರು ಸೇರಿದಂತೆ ನಿರ್ಮಾಪಕರಿಗೆ ಒಂದು ದೊಡ್ಡ ತಲೆನೋವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಆ ಪ್ಲೇಸ್ಗೆ ನಟ ಸುದೀಪ್ ಅವರು ಏನಾದರೂ ಬರ್ತಾರಾ ಅಂತಕ್ಕಂಥದ್ದು ಒಂದು 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 ಆಶ್ಚರ್ಯ ಎಲ್ಲರಿಗೂ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಸುದೀಪ್ ಅವರ ಗರಡಿಯಲ್ಲೇ ಬಂದಂತಹ ಗುರುದತ್ ಗಾಣಿಗ ಅವರು ತಮ್ಮ ನೆಚ್ಚಿನ ನಾಯಕ ನಟನಾದಂಥ ಸುದೀಪ್ ಅವ್ರನ್ನು ಕೂಡ ಕರ್ಕೊಂಬಂದು ಪ್ರಜ್ವಲ್ ದೇವರಾಜ್ ಜೊತೆ ಅದನ್ನು ಆ್ಯಕ್ಟ್ ಮಾಡಿಸುವಂಥ ಒಂದು ಸಾಧ್ಯ ಸಾಧ್ಯತೆಗಳಿದೆ ಅಂತಕ್ಕಂಥದ್ದು ಈಗ ಬಂದಿರತಕ್ಕಂಥ ಮಾಹಿತಿ ಸಿಂಧೂರ. ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ನಿಮ್ಮೆಲ್ಲ ಮಾಹಿತಿಗಾಗಿ.